ನನಗೆ ಖಚಿತವಾಗಿ ವಿಶ್ವಾಸ ಇದೆ, ಈ ಬೆಳಗಾವಿ ಅವಿಭಜಿತ ಬೆಳಗಾವಿ ಜಿಲ್ಲೆನಲ್ಲಿ ಅವರಿಗೆ ಅವರದೇ ಆದಂತ ಒಂದು ಚಾಪು ಇದೆ. ಈ ಸರಿ ಅವರು ಗರ್ಜಿಸಿತು ಅಂತ ಹೇಳಿದ್ರೆ ಬೆಳಗಾವಿ ಅವಿಭಜಿತ ಬೆಳಗಾವಿ ಜಿಲ್ಲೆನಲ್ಲಿ ಬಹುಶಃ 18 ವಿಧಾನಸಭಾ ಕ್ಷೇತ್ರಗಳಿದೆ, ಅಷ್ಟು ವಿಧಾನಸಭಾ ಕ್ಷೇತ್ರಗಳನ್ನು ಕೂಡ ಪರಿಣಾಮ ಬೀರುವಂತ ಒಬ್ಬ ನಾಯಕ ಅಂತ ಹೇಳಿದ್ರೆ ನಮ್ಮ ರಮೇಶಣ್ಣ ಜಾರಕಿಹೊಳಿ ಅವರು, ಅವರಿಗೆ ಗೋಕಾಕದಲ್ಲಿ ನೀವು ಶಕ್ತಿಯನ್ನು ತುಂಬಬೇಕು ಅಂತ ಮತ್ತೊಂದ್ಸರಿ ಕೇಳ್ಕೊಳ್ತೀರಿ. ಒಂದು ಕಡೆ ಗೋಕಾಕಿ ಬಂದ್ರೆ ಬೇರೆಯವ್ರದ್ದು ಪೋಸ್ಟೇ ಕಾಣಿಸ್ತಿಲ್ಲ, ವಿರೋಧ ಪಕ್ಷದಲ್ಲಿ ಯಾರಿದ್ದಾರೆ ಅನ್ನೋದು ಜೀವಂತ ಇದಾರ ಇಲ್ಲ ಅಂತ ನನಗೆ ಗೊತ್ತಾಗ್ತಿಲ್ಲ. ಆದ್ರೆ ಇನ್ನೊಂದು ಕಡೆ ಮುಂದಿನ ಮುಖ್ಯಮಂತ್ರಿ ನಾನೇ ಅಂತ ಹೇಳಿ ಕ್ವಾರ್ಟರ್ ಕೊಡಿಸಿ, ಬಿರಿಯಾನಿ ಕೊಡಿಸಿ, ಎಲ್ಲರ ಕೈಲಿ ಕೂಗಿಸ್ತಾ ಇರುವಂತ ಸಿದ್ದರಾಮಣ್ಣನು ಇದ್ದಾರೆ, ಇಲ್ಲ ನಾನು ಇದ್ದೀನಿ ಅಂತ ಹೇಳ್ತಿರುವಂತ ಡಿ ಕೆ ಶಿವಕುಮಾರ್ ಅಣ್ಣನು ಇದ್ದಾರೆ. ಆದ್ರೆ ಇಬ್ಬರ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳ್ತಾರೆ, ನಾನು ಆ ಭಾಗ್ಯ ಕೊಟ್ಟೆ, ಅನ್ನ ಭಾಗ್ಯ ಕೊಟ್ಟೆ, ಶಾದಿ ಭಾಗ್ಯ ಕೊಟ್ಟೆ, ಕ್ಷೀರ ಭಾಗ್ಯ ಕೊಟ್ಟೆ, ಪ್ರವಾಸ ಭಾಗ್ಯ ಕೊಟ್ಟೆ, ಎಲ್ಲ ಭಾಗ್ಯ ಕೊಟ್ಟೆ ಅಂತ ಹೇಳ್ತಾರೆ, ಅವ್ರಿಗೊಂದು ಕ್ಷೇತ್ರ ಭಾಗ್ಯನೇ ಸಿಗ್ತಲ್ಲ ಅವರಿಗೆ. ನನಗೆ ಖಚಿತವಾಗಿ ವಿಶ್ವಾಸ ಇದೆ, ಈ ಬೆಳಗಾವಿ ಅವಿಭಜಿತ ಬೆಳಗಾವಿ ಜಿಲ್ಲೆನಲ್ಲಿ ಅವರಿಗೆ ಅವ್ರದೇ ಆದಂತ ಒಂದು ಚಾಪು ಇದೆ. ಈ ಸರಿ ಅವರು ಗರ್ಜಿಸಿತು ಅಂತ ಹೇಳಿದ್ರೆ ಬೆಳಗಾವಿ ಅವಿಭಜಿತ ಬೆಳಗಾವಿ ಜಿಲ್ಲೆನಲ್ಲಿ ಬಹುಶಃ 18 ವಿಧಾನಸಭಾ ಕ್ಷೇತ್ರಗಳಿದೆ, ಅಷ್ಟು ವಿಧಾನಸಭಾ ಕ್ಷೇತ್ರಗಳನ್ನು ಕೂಡ ಪರಿಣಾಮ ಬೀರುವಂತ ಒಬ್ಬ ನಾಯಕ ಅಂತ ಹೇಳಿದ್ರೆ ನಮ್ಮ ರಮೇಶಣ್ಣ ಜಾರಕಿಹೊಳಿ ಅವರು, ಅವರಿಗೆ ಗೋಕಾಕದಲ್ಲಿ ನೀವು ಶಕ್ತಿಯನ್ನು ತುಂಬಬೇಕು ಅಂತ ಮತ್ತೊಂದ್ಸರಿ ಕೇಳ್ಕೊಳ್ತೀರಿ. ಒಂದು ಕಡೆ ಗೋಕಾಕಿ ಬಂದ್ರೆ ಬೇರೆಯವ್ರದ್ದು ಪೋಸ್ಟೇ ಕಾಣಿಸ್ತಿಲ್ಲ, ವಿರೋಧ ಪಕ್ಷದಲ್ಲಿ ಯಾರಿದ್ದಾರೆ ಅನ್ನೋದು ಜೀವಂತ ಇದಾರ ಇಲ್ಲ ಅಂತ ನನಗೆ ಗೊತ್ತಾಗ್ತಿಲ್ಲ. ಆದ್ರೆ ಇನ್ನೊಂದು ಕಡೆ ಮುಂದಿನ ಮುಖ್ಯಮಂತ್ರಿ ನಾನೇ ಅಂತ ಹೇಳಿ ಕ್ವಾರ್ಟರ್ ಕೊಡಿಸಿ, ಬಿರಿಯಾನಿ ಕೊಡಿಸಿ, ಎಲ್ಲರ ಕೈಲಿ ಕೂಗಿಸ್ತಾ ಇರುವಂತ ಸಿದ್ದರಾಮಣ್ಣನು ಇದ್ದಾರೆ, ಇಲ್ಲ ನಾನು ಇದ್ದೀನಿ ಅಂತ ಹೇಳ್ತಿರುವಂತ ಡಿ ಕೆ ಶಿವಕುಮಾರ್ ಅಣ್ಣನು ಇದ್ದಾರೆ. ಆದ್ರೆ ಇಬ್ಬರ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳ್ತಾರೆ, ನಾನು ಆ ಭಾಗ್ಯ ಕೊಟ್ಟೆ, ಅನ್ನ ಭಾಗ್ಯ ಕೊಟ್ಟೆ, ಶಾದಿ ಭಾಗ್ಯ ಕೊಟ್ಟೆ, ಕ್ಷೀರ ಭಾಗ್ಯ ಕೊಟ್ಟೆ, ಪ್ರವಾಸ ಭಾಗ್ಯ ಕೊಟ್ಟೆ, ಎಲ್ಲ ಭಾಗ್ಯ ಕೊಟ್ಟೆ ಅಂತ ಹೇಳ್ತಾರೆ, ಅವ್ರಿಗೊಂದು ಕ್ಷೇತ್ರ ಭಾಗ್ಯನೇ ಸಿಗ್ತಾ ಇಲ್ಲ ಅವರಿಗೆ.